नमस्कार प्रिय वीक्षकरे पापुलर कन्नड़ा टीवी गे निम्मेल्लरिगू स्वागत नानु निम्म अभुहनानु लोकेश नम्म चानल नल्ली प्रसारवागुवंतह आध्यात्मिक माहितिगळ बग्गे आचार विचारगळ बग्गे तिळ्कोळ्ळबेकु अंद्रे ई कूडले नम्म चानलन सब्स्क्राइब माड्कोळ्ळि हागेने पक्कदल्ली काणुवंतह बेल ऐकान कूड आक्टिवेशन माड्कोळ्ळि वीक्षकरे 2023ने इसवीय ಈ ನೂತನ ವರ್ಷವಾಗಿರುವಂತಹ ಹೊಸ ವರ್ಷದಲ್ಲಿ ಮೊದಲನೇ ತಿಂಗಳಾಗಿರುವಂತಹ ಜನವರಿಯ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಂತಹ ಅನುಕೂಲತೆಗಳಿದೆ ಅನಾನುಕೂಲತೆಗಳು ಇದೆ ಅನ್ನೋದನ್ನ ತಿಳ್ಕೊಳ್ತಾ ಈ ದ್ವಾದಶ ರಾಶಿಗಳವರಿಗೆ ಆರ್ಥಿಕ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತದೆ ಅನ್ನೋದನ್ನ ವಿದ್ಯಾರ್ಥಿಗಳಿಗಾಗಿಬಹುದು ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ತಾ ಹಾಗೇನೇ ಈ ಒಂದು 10ನೇ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಈ ಒಂದು ಜನವರಿಯ ತಿಂಗಳ ಮಾಸ ಭವಿಷ್ಯ ಹೇಗಿದೆ बनी मकर राशिय जनवरी विधवे मास भविष्य नोड़ा इपत्मूर जनवरी आरोग्यव आरोग्य अवंत आरोग्य जनवरी सुधार दैहिकवान भावनात्मक योगक्षेम ನಡುವೆಯೂ ಕೂಡ ಸಮತೋಲನವನ್ನ ನೀವು ಕಾಣುತ್ತೀರಿ ಅಂದ್ರೆ ಈ ಮೂಲಕವಾಗಿ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ ಹಾಗೇನೇ ನಿಮ್ಮ ದೈಹಿಕವಾದಂತಹದ್ದು ದೈಹಿಕವಾಗಿಯೂ ಕೂಡ ಭಾವನಾತ್ಮಕವಾಗಿದಂತ ಯೋಗಾಕ್ಷೇಮಗಳು ಅದೆರಡರ ನಡುವೆಯೂ ಕೂಡ ನೀವು ಸಮತೋಲನವನ್ನ ಕಾಣುತ್ತೀರಿ ನೀವು ನಿಮ್ಮ ಶಕ್ತಿಯ ಉತ್ತುಂಗದಲ್ಲಿ ಇರಬಹುದು ಅಂದ್ರೆ ಈ ಹಿಂದೆ ಏನು ನೀವು ಅನಾರೋಗ್ಯ ಸಮಸ್ಯೆಗಳಲ್ಲಿ ಇದ್ದಂತಹವರು ಉತ್ತಮವಾದಂತಹ ಆರೋಗ್ಯವನ್ನೇನೋ ನೀವು ಜನವರಿ ಮಾಸದಲ್ಲಿ ಪಡೆದುಕೊಳ್ಳುತ್ತೀರಿ ಅದರ ಜೊತೆಗೆ ನಿಮ್ಮ ಒಂದು ದೈಹಿಕವಾದಂತಹ ಸಮಸ್ಯೆಗಳೇನು ಆರೋಗ್ಯ ಸಮಸ್ಯೆಯಿಂದ ಆಗಿತ್ತು ಆ ಸಮಸ್ಯೆಯ ಜೊತೆಗೆ ಹಾಗೂ ನಿಮ್ಮ ಭಾವನಾತ್ಮಕ ಎಮೋಷನಲ್ ಆಗಿರುವಂತಹ ಈ ಎರಡು ಯೋಗಕ್ಷೇಮಗಳನ್ನು ನೋಡಿಕೊಳ್ಳಬೇಕಾಗುತ್ತೆ ದೈಹಿಕವಾದಂತಹ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಬೇಕು ಮಾನಸಿಕವಾದಂತಹ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಬೇಕು ಇದೆರಡನ್ನು ಕೂಡ ಸಮವಾದಂತಹ ಬ್ಯಾಲೆನ್ಸ್ ಅನ್ನು ಮಾಡುವಂತದ್ದು ಈ ಸಮಯದಲ್ಲಿ ಆಗುತ್ತೆ ಯಾಕೆಂದ್ರೆ ನಾವು ಹುಷಾರ್ ತಪ್ಪಿದಾಗ ಆರೋಗ್ಯ ತಪ್ಪಿದಾಗ ನಾವು ಮಾನಸಿಕವಾಗಿಯೂ ಕೂಡ ಸ್ವಲ್ಪ ಕುಕ್ತೀವಿ ಅಲ್ವಾ ಎಂತಹ ಮನುಷ್ಯರೇ ಆದರೂ ಕೂಡ ಮಾನಸಿಕವಾದಂತಹ ಎಮೋಷನಲ್ ಆಗುವಂತದ್ದು ಸಹಜ ಆರ್ದಂತದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಲಿಕ್ಕೆ ಇದು ಒಳ್ಳೆಯ ಸಮಯ ನಿಮ್ಮ ಎಮೋಷನ್ಸ್ ಕೂಡ ಕಂಟ್ರೋಲ್ ಗೆ ಬರ್ತವೆ ನಿಮ್ಮ ಶಕ್ತಿಯಲ್ಲಿ ಉತ್ತುಂಗದಲ್ಲಿ ಇರ್ತೀರಿ ಪ್ರಕೃತಿಯು ನಿಮ್ಮಲ್ಲಿ ಆಶಾವಾದವನ್ನ ಪ್ರೇರೇಪಿಸುತ್ತದೆ ಎಂಬುದನ್ನ ನೀವು ನೋಡಬಹುದು ಇಷ್ಟು ದಿನ ಏನು ಅನುಕೂಲವಾಗ್ತಾ ಇಲ್ಲ 7:30 ನಡೀತಾ ಇದೆ ಏನಿದೆಲ್ಲ ಆಗ್ತಾ ಇರೋದು ನಾನು ಏನೇ ಮಾಡಿದ್ರೂ ಕೂಡ ನನಗೆ ಯಾವುದು ಕೂಡ ಸಕ್ಸೆಸ್ ಅನ್ನು ಪಡ್ಕೊಳ್ಳಕ ಆಗ್ತಾ ಇಲ್ಲ ಎಲ್ಲ ನನಗೆ ಫೇಲ್ಯೂರ್ಸ್ ಆಗ್ತಾ ಇದೆ ಅನ್ನೋದೇ ಸ್ವಲ್ಪ ಪ್ರಕೃತಿ ಅನ್ನುವಂತದ್ದು ಈ ಸುತ್ತಮುತ್ತಲು ನಿಮ್ಮ ಸುತ್ತಮುತ್ತಲು ಅಥವಾ ನಿಮ್ಮ ಜೊತೆ ಆಗ್ತಾ ಇರುವಂತ ಅನುಭವಗಳು ನಿಮ್ಮಲ್ಲಿ ಒಂದು ನಂಬಿಕೆ ಅಥವಾ ನಿಮ್ಮಲ್ಲಿ ಒಂದು ಆಶಾವಾದದ ಪ್ರೇರಣೆಯನ್ನ ನಿಮ್ಮಲ್ಲಿ ತಂದುಕೊಡುತ್ತದೆ ಆಶಾವಾದದ ಪ್ರೇರಣೆ ಅನ್ನುವಂತದ್ದು ನಿಮ್ಮಲ್ಲಿ ಏನೋ ಹೊಸದ ರೀತಿಯಂತಹದ್ದು ಇಲ್ಲ ನಾನು ಏನೋ ಮಾಡಬಲ್ಲೇನೆ ಇಲ್ಲ ನನ್ನ ಕೈಯಲ್ಲೂ ಕೂಡ ಏನೋ ಆಗುತ್ತೆ ಅನ್ನುವಂತ ಒಂದು ಆ ಒಂದು ಆಸಕ್ತಿಯಲ್ಲಂತೂ ಇದ್ದೇ ಇರ್ತೀರಿ ಎಂಬುದನ್ನು ನೀವು ನೋಡಬಹುದು ಅದುದರಿಂದ ನೀವು ಸಾಕು ಪ್ರಾಣಿಗಳನ್ನು ಇಷ್ಟಪಡುತ್ತೀರಿ ಒಂದನ್ನ ಖರೀದಿಸಿ ನಿಮಗೆ ಆರಾಮ ಮತ್ತು ಒಂದು ಆತ್ಮವಿಶ್ವಾಸವನ್ನು ನೀಡುವಂತಹದ್ದು ಯಾವುದೇ ಉಡುಗಿಯನ್ನು ಕೂಡ ನೀವು ಧರಿಸಬಹುದಾಗಿದೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಆರೋಗ್ಯದ ದೃಷ್ಟಿಕೋನದಿಂದ ನೀವು ಉಳಿದಂತೆಯೇ ಸಾಕು ಪ್ರಾಣಿಗಳನ್ನು ಸಾಕೋದ್ರಿಂದಾಗಿ ನಿಮ್ಮ ಎಮೋಷನಲ್ಸ್ ಕೂಡ ಕಂಟ್ರೋಲ್ ಆಗಬಹುದು ಈ ಮೂಲಕವಾಗಿಯೂ ಅಂತಲೂ ಒಂದು ಸಲಹೆಯನ್ನು ನಾವು ನೀಡಬಹುದಾಗಿದೆ ಹಾಗೇನೇ ನಿಮ್ಮ ಗೌರವ ಮತ್ತು ಖ್ಯಾತಿ ಅನ್ನುವಂಥದ್ದು ಹೆಚ್ಚಾಗ್ತದೆ ಯಶಸ್ಸು ಅನ್ನುವಂಥದ್ದು ನಿಶ್ಚಯವಾಗಿ ಮುಂದುವರಿಯುತ್ತಾ ಹೋಗ್ತದೆ ನಿಮ್ಮ ಗೌರವ ಖ್ಯಾತಿ ಅನ್ನುವಂಥದ್ದು ಈಗ ಆಲ್ರೆಡಿ ಮಕರ ರಾಶಿಯಲ್ಲಿ ಇರುವಂತವ್ರಿಗೆ ಕೆಲವೊಬ್ಬರು ಏನೇನೋ ಊಹಾಪೋಹಗಳ ರೀತಿಯಾಗಿ ನಿಮ್ಮ ಸುತ್ತಮುತ್ತಲು ಇರುವಂತಹವರೇ ನಿಮ್ಮನ್ನ ಮಾತನಾಡುವಂಥದ್ದನ್ನ ನೀವೀಗ ಆಲ್ರೆಡಿ ಕೇಳಿರ್ತೀರ ಇದೆಲ್ಲ 7:30 ಪ್ರಭಾವ ಆದ್ರೆ ಈ ಸಮಯದಲ್ಲೂ ಕೂಡ ನಿಮ್ಮ ಗೌರವ ಖ್ಯಾತಿ ಅನ್ನುವಂತಹದ್ದು ಉಳಿದಂತೆ ನಿಮ್ಮ ಒಳ್ಳೆತನ ಅನ್ನುವಂಥದ್ದು ಎಲ್ಲಿದೆ ಅದು ಈಗ ಹೆಚ್ಚಾಗುವಂತಹ ಸಮಯ ಬರ್ತದೆ ಅದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಒಂದು ಸಮಯ ಬರಬೇಕು ಅಂತಾರಲ್ಲ ಆ ಸಮಯ ಖಂಡಿತವಾಗಿ ಬರ್ತದೆ ಹಾಗೆ ಯಶಸ್ಸನ್ನು ಕೂಡ ಅಶ್ವಿನಿಯ ಅನಿಶ್ಚಿತವಾಗಿಯೂ ಕೂಡ ನೀವು ಮುಂದುವರಿಸುತ್ತೀರಿ ಯಶಸ್ಸು ಕೂಡ ನಿಮ್ಮದಾಗ್ತಾ ಹೋಗ್ತದೆ ಈ ತಿಂಗಳಿನಲ್ಲಿ ನೀವು ಹೆಚ್ಚು ಹೊಸ ಕೆಲಸಗಳನ್ನು ಆರಂಭಿಸುತ್ತೀರಿ ಉನ್ನತ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡುವುದು ಹಾಗೂ ದಿನಚರಿಯನ್ನ ಅನುಸರಿಸುವುದು ಉತ್ತಮ ಹೊಸ ಹೊಸದಂತ ಕೆಲಸಗಳಲ್ಲಿಯೂ ಕೂಡ ನೀವು ಆರಂಭಿಸುವಂತದಾಗ್ತದೆ ಇನ್ನು ಓದುವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಆದ್ಯತೆಯನ್ನ ನೀಡುವಂಥದ್ದು ಬಹಳ ಒಳ್ಳೆಯದು ಇನ್ನು ದಿನಚರಿಯನ್ನ ಅನುಸರಿಸುವಂಥದ್ದು ಉತ್ತಮ ಅಂತಾನೆ ಹೇಳಬಹುದು ಹೆಚ್ಚು ಸಮಯ ಪ್ರಜ್ಞೆ ಉಳ್ಳರಾಗಿರುವಂತಹದ್ದು ಬಹಳ ಒಳ್ಳೆಯದು ಅನಿರೀಕ್ಷಿತ ಲಾಭಗಳನ್ನು ಪಡೆಯುತ್ತೀರಿ ಅವಕಾಶಗಳ ಬಗ್ಗೆ ಎಚ್ಚರವಿರಲಿ ಅವಕಾಶಗಳು
ಸಂಪತ್ತುಗಳು ಖಂಡಿತವಾಗಿ ನಿಮಗೆ ಸಿಗ್ತಾ ಹೋಗ್ತದೆ. ಅನಿರೀಕ್ಷಿತವಾದಂತಹ ಲಾಭಗಳು ಕೂಡ ಆಗ್ತದೆ. ಅವಕಾಶಗಳ ಬಗ್ಗೆ ನೀವು ಯಾವುದೇ ಬಂದರೂ ಕೂಡ ಈಸಿಯಾಗಿ ಕಣ್ಮುಚ್ಕೊಂಡು ಒಪ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಆಲೋಚಿಸಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಮುಂದಿಡಿ ಅಂತ ಹೇಳ್ಬಹುದು. ಅನುಕೂಲಕರವಾದಂತಹ ವಾತಾವರಣ ಇರುತ್ತದೆ. ಎಲ್ಲದರಲ್ಲಿಯೂ ಕೂಡ ನಿಮ್ಮ ಕೈಲಾದಂತಹ ಪ್ರಯತ್ನಗಳನ್ನು ಪಡಿ. ಏನೇ ಅವಕಾಶಗಳು ಬಂದರೂ ಕೂಡ ನಿಮ್ಮ ಕೈಲಾದಂತಹ ಪ್ರಯತ್ನವನ್ನ ಪಡಿ. ಅದು ಒಳ್ಳೇದು ಆಗ್ಬಹುದು ಅಥವಾ ಕೆಟ್ಟದಾಗ್ಬಹುದು. ಕೆಟ್ಟದಾದ್ರೆ ಅನುಭವ ಅಂತ ತಿಳ್ಕೊಳ್ಳಿ, ಒಳ್ಳೇದಾದ್ರೆ ಆಯ್ತು ಬಿಡಪ್ಪ, ಒಳ್ಳೇದಾಯ್ತು, ಹೇಗೋ ನನ್ನ ಲೈಫ್ ಸೆಟ್ಲ್ ಆಯ್ತು ಅಂತ ತಿಳ್ಕೊಳ್ಳಿ. ಕೆಲಸದ ವಿಚಾರಕ್ಕೆ ನಾನು ಹೇಳ್ತಾ ಇರೋದು ಈ ಮೂಲಕವಾಗಿ ಮಕರ ರಾಶಿಯಲ್ಲಿರುವಂತವ್ರಿಗೆ, ವಯಸ್ಸಾದವರ ಕಾಳಜಿಯನ್ನ ವಹಿಸಿ. 7:30 ನಡೀತಾ ಇದೆ. ಯಾರ ಬಳಿಯೂ ಕೂಡ ಜಗಳವನ್ನ ಆಡೋಕೆ ಹೋಗ್ಬೇಡಿ. ಹಿರಿಯರ ಬಳಿಯಂತೂ ಸುತಾರಾಮ್ ನೀವು ಮಾತನಾಡಕ್ಕೆ ಹೋಗ್ಬೇಡಿ. ಈ ರೀತಿಯಾಗಿ ನೀವು ನಂಬಿಕೆಯಿಂದ ಇರುವಂತಹದ್ದು ಹಾಗೂ ನೀವು ಒಂದು ಉಪಯುಕ್ತವಾದಂತಹ ಜ್ಞಾನವನ್ನ ಕಲಿಯುವಿರಿ. ನಂಬಿಕೆಯ ಮಟ್ಟದ ಹೆಚ್ಚು ಅನ್ನುವಂಥದ್ದು ಆಗ್ತದೆ. ಹಾಗೆಯೇ ನಿಮ್ಮ ಲವಲವಿಕೆಯು ಕೂಡ ಈ ಒಂದು ವಿಧಾನವನ್ನುವಂಥದ್ದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚು ರೋಮಾಂಚನಕಾರಿಯಾಗಿರ್ತದೆ. ನಿಮ್ಮ ಲವಲವಿಕೆ ಅನ್ನೋದು, ನಿಮ್ಮ ಒಂದು ರೊಮ್ಯಾಂಟಿಕ್ನೆಸ್ ಅನ್ನುವಂಥದ್ದು ನಿಮ್ಮ ಪ್ರೀತಿಪಾತ್ರರಿಗೆ ಅದು ಬಹಳ ಉತ್ತಮವಾಗಿ ಇರುತ್ತದೆ. ಈ ಒಂದು ತಿಂಗಳು ಸಿಂಗಲ್ ಆಗಿರುವಂತವ್ರಿಗೆ ಅತ್ಯುತ್ತಮವಾಗಿರಬಹುದು ಮತ್ತು ಹಳೆಯ ಸ್ನೇಹಿತರಲ್ಲಿ ನೀವು ಉತ್ತಮ ಹೊಂದಾಣಿಕೆಯನ್ನು ಕೂಡ ಕಾಣಬಹುದು. ಅಂದ್ರೆ ಯಾರಾದ್ರು ಸಿಂಗಲ್ ಆಗಿದ್ರೆ ಅವರಿಗೆ ಮದುವೆ ಆಗುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದ್ರೆ ಖಂಡಿತವಾಗಿ ವಿವಾಹ ಆಗುತ್ತೆ ಅಥವಾ ನಿಮ್ಮ ಒಂದು ಸ್ನೇಹ ಬಳಗದಲ್ಲಿಯೇ ನಿಮಗೆ ಹೊಂದಾಣಿಕೆ ಕೂಡಿ ಬರುವಂತಹದ್ದು ಕೂಡ ಕಾಣಿಸ್ತಾ ಇದೆ. ಈ ಒಂದು ತಿಂಗಳ ಆರಂಭದಲ್ಲಿ ಉತ್ತಮ ಭವಿಷ್ಯಗಳು ಅನ್ನುವ ಭವಿಷ್ಯಕ್ಕಾಗಿ ಭರವಸೆಗಳಿವೆ ಮತ್ತು ನೀವು ಮೌಲ್ಯವನ್ನ ಸ್ಥಾಪಿಸಲು ನಿಮಗೆ ಅವಕಾಶಗಳಿದೆ. ನಿಮ್ಮ ಜೀವನದಲ್ಲಿ ಎಲ್ಲಾ ಅಂಶಗಳಲ್ಲಿ ನೀವು ಅನುಭವಗಳನ್ನ ಗಳಿಸುವಿರಿ ಮತ್ತು ಫಲಪ್ರದವಾದಂತಹ ಉಪಯುಕ್ತಕವೆಂಬಿಸುವಂತೆಯೇ ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳಿಕ್ಕೆ ಇದು ಉತ್ತಮವಾದಂತಹ ಸಮಯ ಆಗಿದೆ. ನಿಮ್ಮ ಮನಸ್ಸನ್ನ ಬಲಪಡಿಸಿದರೆ ನೀವು ಪ್ರತಿಯೊಂದು ಅಡಚಣೆಗಳನ್ನು ಕೂಡ ಜಯಿಸಲು ಸಾಧ್ಯವಾಗ್ತದೆ ಮತ್ತು ಸಹಜವಾಗಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅದನ್ನ ಮಾಡಿ. ಇದರಿಂದ ನಿಮಗೆ ಅನುಕೂಲವಾಗುತ್ತೆ. ಎಲ್ಲವೂ ಕೂಡ ನಿಮ್ಮ ಭವಿಷ್ಯದ ಭರವಸೆಯ ದಿನಗಳೇ ಏನು ಮುಂದೆ. ಯಾಕೆಂದ್ರೆ ಸ್ವಲ್ಪ ಅರ್ಧಷ್ಟಮ ಶನಿ ಬಂದಿದ್ದಾನೆ. ಈಗ ಅರ್ಧಷ್ಟಮ ಶನಿಯು ಕೂಡ ಮುಗಿದಾದ್ಮೇಲೆ ಇನ್ನು 2.5 ವರ್ಷಗಳ ಕಾಲ ನಿಮ್ಗೆ ಶನಿ ಪರಮಾತ್ಮ ನಿಮ್ಮ ಒಂದು ರಾಶಿಯವರಿಗೆ ಕಾಡ್ತಾರೆ. ಆ ನಂತರ ಮೀನರಾಶಿಗೆ ಹೋದಾದ್ಮೇಲೆ ನಿಮ್ಗೆ 7.5 ಕಂಪ್ಲೀಟ್ ಆಗುತ್ತೆ. ಇನ್ನು 2.5 ವರ್ಷಗಳ ಕಾಲ ಅರ್ಧಷ್ಟಮ ಶನಿಯು ಮುಗಿಯುದಿದೆ. ಇನ್ನು ಕೊನೆಯ ಹಂತಕ್ಕೆ ಬಂದಿದ್ದೀರಿ. ಸ್ವಲ್ಪ ಉತ್ತಮ ಒಳ್ಳೆಯ ದಿನಗಳನ್ನು ಕೂಡ ನೀವು ಕಾಣಬಹುದಾಗಿದೆ. ವೆಯ್ಟ್ ಮಾಡಿ, ಖಂಡಿತ ಈ ಒಂದು ಜನವರಿಯ ತಿಂಗಳಲ್ಲಿಯೇ ಕೂಡ ಶನಿ ಮಹಾತ್ಮ ಬೇರೆ ರಾಶಿಗೆ ಪ್ರವೇಶವಾಗ್ತಾ ಇರೋದ್ರಿಂದಾಗಿ ನಿಮಗೂ ಬೆಳಕಿನ ದಿನಗಳು, ಒಳ್ಳೆಯ ದಿನಗಳು ಅನ್ನುವಂಥದ್ದು ಕಾದಿದೆ ಅಂತ ಹೇಳಬಹುದು. ಇನ್ನು ಪರಿಹಾರ ಮಂಗಳವಾದನದೊಂದು ವಿವಾಹಿತ ಮಹಿಳೆಯರಿಗೆ ಆಹಾರವನ್ನು ನೀಡಿ. ಮುತ್ತೈದೆಯರಿಗೆ ಅರಿಶಿನ ಕುಂಕುಮಗಳನ್ನು ನೀಡಿ, ಅವರಿಗೆ ನಿಮ್ಮ ಮನೆಯಲ್ಲಿ ಊಟವನ್ನು ಮಾಡಿಸಿ. ಖಂಡಿತವಾಗಿ ನಿಮಗೆ ವಿವಾಹ ಭಾಗ್ಯ ಆಗುತ್ತೆ ಹಾಗೂ ಉದ್ಯೋಗ ಇಲ್ಲದಲ್ಲೇ ಇರುವಂಥವ್ರಿಗೆ ಉದ್ಯೋಗಗಳು ಕೂಡ ಪ್ರಾಪ್ತವಾಗುತ್ತೆ. ಇತರ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅಂತ ತಿಳಿಸ್ತಾ, ಈ ಮೂಲಕವಾಗಿ ಈ ಒಂದು ಮಕರ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಭವಿಷ್ಯವನ್ನು ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.